ಉಡುಪಿ ಚಿಕ್ಕಮಗಳೂರು ಜೆಡಿಎಸ್ ಗೆ ಸವಾಲ್ ಆಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಗೆ ಸವಾಲ್ ಆಗಿದೆ. ಕುತೂಹಲವನ್ನ ಮೂಡಿಸಿದ ದಕ್ಷಿಣ ಕನ್ನಡ ಲೋಕಸಭೆ ಚುನಾವಣೆ ಬಿಜೆಪಿಯಿಂದ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರೇ ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಮತ್ತೆ ಕಮಲವನ್ನ ಅರಳಿಸಲು ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಸೊ ಹೀಗಾಗಿ ಬಿಜೆಪಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಕೂಡ ಹೇಳಿದ್ರು ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅಂತ. ಆದ್ರೆ ಕಾಂಗ್ರೆಸ್ಗೆ ಕಗ್ಗಂಟಾಯ್ತು ದಕ್ಷಿಣ ಕನ್ನಡ ಕ್ಷೇತ್ರ. ಕಾಂಗ್ರೆಸ್ಗೆ ತಲೆನೋವಾಗಿದೆ ಅಭ್ಯರ್ಥಿ ಯಾರನ್ನ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆರು ಘಟಾನುಘಟಿಗಳ ಮಧ್ಯೆ ಇನ್ನೊಬ್ಬರ ಹೆಸರು ಕೂಡ ಕೇಳಿ ಬಂದಿದೆ. ಯಾರು ಅವರು? ಈಗಾಗಲೇ ಕಾಂಗ್ರೆಸ್ ಟಿಕೆಟ್ಗೆ ಕಾಯ್ತಿದ್ದಾರೆ ಆರು ಮಂದಿ ಘಟಾನುಘಟಿ ನಾಯಕರು. ರಮಾನಾಥ್ ರಾಯ್, ಬಿ ಕೆ ಹರಿಪ್ರಸಾದ್, ಐವಾನ್ ಡಿಸೋಜಾ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇವರ ಜೊತೆಗೆ ಜನಾರ್ದನ ಪೂಜಾರಿ ಅವರು, ವಿನಯ್ ಕುಮಾರ್ ಸೊರಕೆ ರೇಸ್ನಲ್ಲೂ ಕೂಡ ಇದ್ದಾರೆ. ಇವರ ಜೊತೆ ಜೊತೆಗೆ ಮತ್ತೊಬ್ರು ಎಂಟ್ರಿ ಕೊಟ್ಟಿದ್ದಾರೆ ಟಿಕೆಟ್ ಅಂತಿಮಗೊಳಿಸಲು. ತಿಣುಕಾಡ್ತಾ ಇದೆ ಕಾಂಗ್ರೆಸ್ ಇಲ್ಲಿ. ವಿನಯ್ ಕುಮಾರ್ ಸೊರಕೆ ಸ್ಪರ್ಧೆಗೆ ಮುಸ್ಲಿಮರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರು ಮಂದಿ ಜೊತೆಗೆ ಮತ್ತೊಬ್ಬ ಪ್ರಬಲ ನಾಯಕನ ಹೆಸರು ಕೂಡ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ. ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜೇಂದ್ರ ಕುಮಾರ್ ಅವರು ಕಣಕ್ಕೆ ಇಳಿತಾರಾ ಅನ್ನುವ ಪ್ರಶ್ನೆ ಕೂಡ ಎತ್ತಿದೆ. ಕೈ ಟಿಕೆಟ್ಗಾಗಿ ಭಾರಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ರಾಜೇಂದ್ರ ಕುಮಾರ್ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಈಗಾಗಲೇ ಸಚಿವ ಡಿ ಕೆ ಶಿ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ರಾಜೇಂದ್ರ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ಗಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಸರು ಕೂಡ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರಿಚಯ ಹೊಂದಿದ್ದಾರೆ ಈ ರಾಜೇಂದ್ರ ಕುಮಾರ್ ಅವರು. ಸೊ ಹೀಗಾಗಿ ಅವರ ಮುಖಾಂತರ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ರಾಜೇಂದ್ರ ಕುಮಾರ್ ಅವರು ಶಕ್ತಿ ಪ್ರದರ್ಶನವನ್ನ ಕೂಡ ತೋರಿಸಿದ್ದಾರೆ. ಸಹಕಾರಿ ಸಮಾವೇಶದಲ್ಲಿ ರಾಜೇಂದ್ರ ಕುಮಾರ್ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದಾರೆ. ಇವುಗಳ ಲಾಭದಿಂದಲೇ ಕಾಂಗ್ರೆಸ್ ನಿಂದ ಅವರು ಟಿಕೆಟ್ಗಾಗಿ ಫೈಟ್ ಅನ್ನ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನುವ ಜಿದ್ದಿಗೆ ಕಾಂಗ್ರೆಸ್ ಬಿದ್ದಿರುವಂತದ್ದು. ಕಳೆದ ಬಾರಿ ಹಾಗೆ ಅದರ ಹಿಂದಿನ ಬಾರಿ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಿದ್ರು. ಆ ಒಂದು ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರು ಟಫ್ ಫೈಟ್ ಅನ್ನ ನೀಡಿದ್ರು. ಆದ್ರೆ ಈ ಬಾರಿ ಯಾರು ಅಭ್ಯರ್ಥಿ ಅನ್ನೋದೇ ಪ್ರಶ್ನೆ ಆಗಿದೆ. ಸಮರ್ಥವಾದಂತಹ ಅಭ್ಯರ್ಥಿ ಬೇಕಾಗಿದೆ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂದ್ರೆ.